ಎಲ್ಲರಿಗೂ ನಮಸ್ಕಾರ. ಮರೆತು ಹೋದ ಮಹಾನುಭಾವರು ಇತಿಹಾಸ ಮಾಲಿಕೆಯಲ್ಲಿ ಇನ್ನೊಂದು ಭಾಗವನ್ನು ನೋಡೋಣ. ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಏನನ್ನೆಲ್ಲ ಕಲಿಯಬಹುದು, ಏನನ್ನೆಲ್ಲ ಸಾಧಿಸಬಹುದು ಅಂತ ಈ ಪ್ರಶ್ನೆ ನಮ್ಮ ಎದುರುಗಡೆ ಬಹಳ ಸಲ ಬರ್ತಿರ್ತದೆ. ಬಹಳ ಅಂದರೆ ಒಬ್ಬ ಮನುಷ್ಯ ಒಂದು ಕ್ಷೇತ್ರದಲ್ಲಿ ಏನೋ ಸಾಧಿಸ್ಬೋದು ಅಥವಾ ಕೆಲವು ಎರಡು ಮೂರು ಕ್ಷೇತ್ರಗಳಲ್ಲಿ ಸ್ವಲ್ಪ ಸ್ವಲ್ಪ ಸಾಧಿಸ್ಬೋದು ಅಂತ. ಇಂಗ್ಲೀಷ್ನಲ್ಲಿ ನಾವು ಪಾಲಿಗ್ಲಾಟ್ ಅಂತ ಒಂದು ಪಾಲಿಮ್ಯಾಥ್ ಅಂತ ವರ್ಡ್ ಶಬ್ದ ಉಪಯೋಗಿಸ್ತೇವೆ. ಪಾಲಿಗ್ಲಾಟ್ ಅಂದರೆ ಬಹಳ ಭಾಷೆಗಳನ್ನು ಬಲ್ಲವನು, ಪಾಲಿಮ್ಯಾಥ್ ಅಂದರೆ ಬಹಳ ಕ್ಷೇತ್ರಗಳಲ್ಲಿ ಜ್ಞಾನ ಇದ್ದವನು. ಇವೆರಡೂ ಇದ್ದ ಪುಣ್ಯಾತ್ಮ ಒಬ್ಬ ನಮ್ಮ ನಡುವೆ ಇದ್ದು ಆಗಿ ಹೋದ. ಬಹಳ ಜನ ಕನ್ನಡಿಗರಿಗೆ ಅವನ ನೆನಪಿಲ್ಲ. ಅವನ ಹೆಸರು ಕರ್ನಲ್ ಫಿಲಿಪ್ಸ್ ಮೀಡೋಸ್ ಟೇಲರ್ ಅಂತ. ನೀವು ಯಾರು ಯಾದಗಿರಿಗೆ ಹೋಗಿದ್ರೆ ಯಾದಗಿರಿಯ ಗುಡ್ಡದ ಮೇಲೆ ಒಂದು ಹಳೆಯ ಕಾಲದ 19ನೇ ಶತಮಾನದ ಟ್ರಾವೆಲರ್ಸ್ ಬಂಗ್ಲೋ ಇದೆ. ಅದಕ್ಕೆ ಟೇಲರ್ ಬಂಗ್ಲೆ ಟೇಲರ್ ಬಂಗ್ಲೆ ಅಂತ ಅಲ್ಲಿನ ಜನ ಹೇಳ್ತಾರೆ. ಯಾವ ಟೇಲರ್ ಅವನು ಅಂದರೆ ಅವನು ಈ ದರ್ಜಿ ಟೇಲರ್ ಅಲ್ಲ, ಅವನ ಹೆಸರು ಟೇಲರ್, TAYLOR ಅಂತ. ಅವನು ಕಟ್ಟಿಸಿದ ಬಂಗ್ಲೆ ಅದನ್ನು ನೋಡಲಿಕ್ಕೆ ಹೋದರೆ VIPಗಳು ಯಾರು ಬಂದರೆ ಅಲ್ಲಿ ತೋರಿಸ್ತಾರೆ. ಅದಕ್ಕೆ 18 ಬಾಗಿಲುಗಳಿದೆ. ಒಂದು ಬಾಗಿಲು ತೆಗೆದ್ರೆ 18 ಬಾಗಿಲು ತೆಕ್ಕೋತದೆ, ಒಂದು ಬಾಗಿಲನ್ನು ಮುಚ್ಚಿದ್ರೆ 18 ಬಾಗಿಲು ಮುಚ್ಚುತ್ತದೆ. ಇದು ಇದ್ರಾಗ ಮ್ಯಾಜಿಕ್ ಇದೆ, ಇದರಲ್ಲಿ ಟೇಲರ್ನ ಆತ್ಮ ಇದೆ. ರಾತ್ರಿ ಬಂದು ಅವನು ಮುಚ್ತಾನೆ ಅಂತೆಲ್ಲ ಅಲ್ಲಿ ಸ್ಥಳೀಯರ ಕತೆ ಹೇಳ್ತಾರೆ. ಯಾವುದೇ ವಿಷಯವನ್ನು ರೋಮಾಂಚನಗೊಳಿಸ್ಕೊಂಡು ಮಾತಾಡೋದು ಭಾರತೀಯರ ಪದ್ಧತಿ, ಅದು ಬೇರೆ ವಿಷಯ. ಬಟ್ ಮಿಲಿಟ್ರಿ ಅಧಿಕಾರಿಯಾಗಿ, ಜಡ್ಜ್ ಆಗಿ, ಸಾಹಿತಿಯಾಗಿ ಇದ್ದ ಮನುಷ್ಯ ಒಬ್ಬ ಬಹಳ ಒಳ್ಳೆ ಆರ್ಕಿಟೆಕ್ಟ್ ಆಗಿ, ಇಂಜಿನಿಯರ್ ಆಗಿ, ಆಡಳಿತಾಧಿಕಾರಿಯಾಗಿ ರೂಪುಗೊಂಡ ನಂತರ ಕಟ್ಟಿದ ಬಂಗ್ಲೆ ಅದು. ಅದು ಇವತ್ತಿಗೂ ಒಂದು ಸ್ವಲ್ಪವೂ ತುಕ್ಕ ಹಿಡಿಯದೆ, ಏನೂ ಘಾಸಿ ಆಗಲಾರದೆ ಒಂದು ಲಿವಿಂಗ್ ಮಾನ್ಯುಮೆಂಟ್ ಆಫ್ ಆರ್ಕಿಟೆಕ್ಚರಲ್ ವಂಡರ್. ನಾನು ಒಂದ್ಸರಿ ಯಾದಗಿರಿಗೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಕರ್ನಾಟಕದ ಎಲ್ಲ ಇಂಜಿನಿಯರಿಂಗ್ ಕಾಲೇಜಿನ ಹುಡುಗರನ್ನ ಇಲ್ಲಿ ಒಂದ್ಸರಿ ತೋರಿಸ್ಬೇಕು, ಕರ್ಕೊಂಡು ಅವರಿಗೆ ಸ್ಟಡಿ ಟೂರ್ ಆಗಬೇಕಂತ ಮಾತಾಡಿದ್ದೆ. ಅಷ್ಟೇ ವಿಸ್ಮಯದ ಬಂಗಲೆ ಅದು, ಟೇಲರ್ ಬಂಗಲೆ. ಈ ಮನುಷ್ಯ ಯಾರು? ಇವನು ಲಂಡನಿನ ಹತ್ರ ನಾರ್ಥಂಬರ್ಲ್ಯಾಂಡ್ ಅಥವಾ ಲಿವರ್ಪೂಲ್ ಅನ್ನೋ ಊರಿನವನು. ಅವನು ಕೇವಲ 15-16 ವರ್ಷದವನಿದ್ದಾಗ ಇಲ್ಲಿ ಭಾರತಕ್ಕೆ ಬಂದು ಕೆಲಸ ಹುಡುಕ್ಬೇಕಂತ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೆಲಸ ಸಿಗದೆ ಹೋಗಿ, ಅವನಿಗೆ ಸಣ್ಣ ವಯಸ್ಸಾದ್ರಿಂದ ಸಿಗದೆ ಹೋಗಿ ಹೈದರಾಬಾದಿನ ನಿಜಾಮರ ಕಚೇರಿಯಲ್ಲಿ ಲೆಕ್ಕ ಬರೀಲಿಕ್ಕೆ ಬಂದು ಸೇರಿಕೊಳ್ತಾನೆ. ಆ ನಂತರ ಅವನು ತನ್ನ ಸ್ವಂತ ಆಸಕ್ತಿಯಿಂದ ಕಾನೂನು ಕಲಿತಾನೆ, ಇಂಜಿನಿಯರಿಂಗ್ ಕಲಿತಾನೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಡಳಿತ ಕಲಿತಾನೆ, ಬಹಳ ಒಳ್ಳೆ ಸಾಹಿತಿ ಆಗ್ತಾನೆ. ಮತ್ತು ಈಗ ಯಾವುದನ್ನು ನಾವು ದಖನ್ ಪ್ರದೇಶ, ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂತ ಹೇಳ್ತೇವೋ ಆ ಪ್ರದೇಶಕ್ಕೆ ಯಾವತ್ತೂ ಯಾರೂ ಮರೆಯಲಾರದ ಕೊಡುಗೆಯನ್ನು ಕೊಟ್ಟು ಹೋಗ್ತಾರೆ. ಟೇಲರ್ ಏನೇನು ಕೆಲಸ ಮಾಡಿದ ಅಂತ ನೀವು ಹಳೆ ಕಾಲದ ಆಡಳಿತಗಾರನ, ದಕ್ಕನ್ ಪ್ರದೇಶದಲ್ಲಿ ಕೆಲಸ ಮಾಡಿದ IAS ಅಧಿಕಾರಿಗಳನ್ನು ನೀವು ಕೇಳಿದರೆ ತನ್ನ ಸ್ವಂತ ಕೈಬರಹದಲ್ಲಿ ಅವನು ಅನೇಕ ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ಟಿದ್ದನ್ನು ಅಥವಾ ಆಡಳಿತಕ್ಕೆ, ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟ ಕಾನೂನುಗಳನ್ನು ಅವನು ಬರೆದು ಹೋಗಿದ್ದಾನೆ. ಒಂದು ಉದಾಹರಣೆ ಕೊಡಬೇಕಂದ್ರೆ, ಅವನು ಹೈದರಾಬಾದ್ ನಿಜಾಮರಲ್ಲಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿದ್ದಾಗ ಬೀದರ್ ಗುಲ್ಬರ್ಗಾದ ಕೆಲವರು ಕಿರಾಣಿ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳಿಂದ ಮಾರುವ ಸಾಮಾನುಗಳಲ್ಲಿ ಕಲಬೆರಕೆ ಮಾಡ್ತಾ ಇದ್ರು ಅಂತ ಇವನಿಗೆ ಕಂಪ್ಲೇಂಟ್ ಬರ್ತದೆ. ಅವಾಗ ಅವ ಏನು ಮಾಡ್ತಾನಂದರೆ ಒಂದು ಟೀಮ್ ಆಫೀಸರ್ಸ್ ಜೊತೆ ತಾನು ಹೋಗಿ ಆ ಕಿರಾಣಿ ಅಂಗಡಿಗಳಲ್ಲಿ ಸಾಮಾನುಗಳನ್ನು ಖರೀದಿ ಮಾಡಿ ಅದು ಕಳಪೆ ಆಗಿದೆ ಅಂತ ಗೊತ್ತಾದ ಮೇಲೆ ಆ ಕಿರಾಣಿ ಅಂಗಡಿ ಮಾಲೀಕರು ತಾವು ಮಾರಾಟ ಮಾಡಿದ ಹಿಟ್ಟನ್ನೇ ಅವರೇ ಊಟ ಮಾಡುವಂಥ ಶಿಕ್ಷೆಯನ್ನು ಕೊಡ್ತಾರೆ. ಯಾರ್ಯಾರು ಅವರಿಂದ ಅಂಗಡಿಯಿಂದ ಖರೀದಿ ಮಾಡಿದ್ರು ಅವರಿಗೆ ಹಣ ಕೊಡಿಸಿ ಕಂಪೆನ್ಸೇಷನ್ ಕೊಡಿಸ್ತಾನೆ. ಅವನು ಒಂದು ಮ್ಯಾಪಿಂಗ್ ಆಫ್ ವಾಟರ್ ರಿಸೋರ್ಸಸ್ ಅಂತ, ಎಲ್ಲೆಲ್ಲಿ ಇಡೀ ದಕ್ಕನ್ ಪ್ರದೇಶದಲ್ಲಿ ನೀರಿನ ಮೂಲಗಳಿದೆ, ಅದು ಕೆರೆ ಇರ್ಬೋದು, ಬಾವಿ ಇರ್ಬೋದು, ದೇವಸ್ಥಾನದ ಕಲ್ಯಾಣಿ ಇರ್ಬೋದು, ಮತ್ತು ನಾಲಾ ಅಂತ ನಾವು ಹೇಳ್ತೇವಲ್ಲ ಹಳ್ಳಿಗಳು ಅವನು ಇರ್ಬೋದು, ಅವನ್ನು ಮ್ಯಾಪ್ ಮಾಡಿಸ್ತಾನೆ. ಹಳೆಯ ಹೈದರಾಬಾದಿನ ನಗರದಲ್ಲಿ ಮಳೆ ಆದ ನಂತರ ನೀರು ಎಲ್ಲಿ ಹೋಗ್ತದೆ ಅಂತ ಹೇಳಿ ಗ್ರೀನ್ ಮ್ಯಾಪಿಂಗ್ ಅಂತ ಮಾಡಿಸ್ತಾನೆ. ಇವತ್ತಿಗೂ ಅವು ಹೈದರಾಬಾದಿನ ಆರ್ಕೈವ್ಗಳಲ್ಲಿ ಲಭ್ಯ ಇದೆ. ಗುಲ್ಬರ್ಗಾ ಮತ್ತು ಈ ಕಡೆ ಪ್ರದೇಶಗಳಲ್ಲಿ ಈಗ ಅನೇಕ ಕಡೆಗಳಲ್ಲಿ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಜಿಲ್ಲಾ ಪಂಚಾಯತ್ ಆಫೀಸ್, ಅದೇನು ಸಂಕೀರ್ಣ ಇದೆಯಲ್ಲ, ಅದರಲ್ಲಿ ಅರ್ಧ ಬಿಲ್ಡಿಂಗ್ಗಳನ್ನು ಕಟ್ಟಿದವನು ಫಿಲಿಪ್ಸ್ ಮೀಡೋಸ್ ಟೇಲರ್. ಇನ್ನು ಅರ್ಧ ಕಟ್ಟಿದವನು ಲೆನರ್ಡ್ ಮನ್. ಅವನನ್ನು ನಾವು ಒಂದು ದಿವಸ ಈ ಮಾಲಿಕೆಯಲ್ಲಿ ನೆನೆಯೋಣ. ಮೀಡೋಸ್ ಟೇಲರ್ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ವಿಷಯ ಏನು ಮಾಡ್ತಾನಂದರೆ ಮಣ್ಣಿನಿಂದ ಡ್ಯಾಮ್ಗಳನ್ನು ಕಟ್ಟಿಸ್ಲಿಕ್ಕೆ ಶುರು ಮಾಡ್ತಾನೆ. ಎಲ್ಲೆಲ್ಲಿ ದೊಡ್ಡ ದೊಡ್ಡ ನದಿಗಳಿದೆಯೋ, ಉದಾಹರಣೆಗೆ ಅಮರ್ಜಾ, ಕಾರಂಜ, ಮಾಂಜ್ರ, ಭಾಗಮತಿ, ಈ ಎಲ್ಲ ನದಿಗಳಿಗೆ ಅಡ್ಡವಾಗಿ ನಾವೇನು ಈಗ ಮಂಗಳೂರು ಹಂಚ್ ಅಂತ ಮಾತಾಡ್ತೇವೆ, ಆ ರೀತಿಯ ಹಂಚಿನ ಪದಾರ್ಥದಿಂದ ಮತ್ತು ಹಸಿ ಮಣ್ಣಿನಿಂದ ನದಿಗಳಿಗೆ ಅಡ್ಡಗೋಡೆ ಕಟ್ಟಿ ಸುಮಾರು 200 ವರ್ಷದ ಹಿಂದೆ
ಅವನು ಕಟ್ಟಿದ ಕೆಲವು ಬ್ಯಾರೇಜ್ ಮತ್ತು ಬ್ರಿಡ್ಜ್ಗಳು ಇವತ್ತಿಗೂ ಕೆಲಸ ಮಾಡ್ತಾ ಇದ್ದಾವೆ, ರೈತರಿಗೆ ನೀರು ಕೊಡ್ತಾ ಇದ್ದಾವೆ. ಮೂರನೇದು ಸ್ಥಳೀಯರಿಗೆ ಕೆಲಸ ಸಿಗಬೇಕು ಅಂತ ಹೇಳಿ ಡಿಪ್ಲೊಮಾ ಮತ್ತು ಐ ಟಿ ಐ ರೀತಿಯ ಕೋರ್ಸ್ಗಳನ್ನು ಶುರು ಮಾಡ್ತಾನೆ. ಹೈದರಾಬಾದಿನ ನಿಜಾಮರಾದ ಉಸ್ಮಾನ್ ಅಲಿ ಖಾನ್ ಅವ್ರನ್ನ ಒಂದ್ಸರಿ ಮಾತುಕತೆ ಕೂತಾಗ ಅವರು ಫಾರಿನ್ಗೆ ಹೋಗಿ ಬಂದಿರ್ತಾರೆ. ಅವರು ನೋಡಿ, ಯುರೋಪಿನಲ್ಲಿ ಬೇಕರಿ ವ್ಯವಸ್ಥೆ ಬೇರೆ ಇದೆ, ನಮ್ಮಲ್ಲಿ ಬೇಕರಿ ವ್ಯವಸ್ಥೆ ಬೇರೆ ಇದೆ ಅಂತ. ಹೌದಾ, ಏನು? ಅವಾಗ ಇವನು ಹೇಳ್ತಾನೆ, ಇಲ್ಲ ಸರ್, ಯುರೋಪಿನಲ್ಲಿ ಥಂಡಿ ಇರ್ತದೆ, ಚಳಿ ಇರ್ತದೆ, ನಮ್ಮಲ್ಲಿ, ನಾವು ಟ್ರಾಪಿಕಲ್ ಕಂಟ್ರಿ, ನಮ್ಮಲ್ಲಿ ಬಿಸಿ ಇರ್ತದೆ, ಹೀಗಾಗಿ ನಮ್ಮಲ್ಲಿ ಬೇಕರಿ ಪದ್ಧತಿ ವ್ಯವಸ್ಥೆ ಬೇರೆ ಇದ್ದಾಗ ಅಂತ ಹೇಳಿದಾಗ ಹಂಗಾರ ನಮ್ಮದೇ ಒಂದು ಬೇಕರಿ ವ್ಯವಸ್ಥೆಯನ್ನು ನಾವು ತರಬೇತಿ ಮಾಡ್ಬೋದಲ್ಲ ಅಂತ ಹೇಳ್ತಾರೆ ಅವರು. ಹೀಗಾಗಿ ಭಾರತದ ಅಥವಾ ಏಷ್ಯಾದ ಬೇಕರಿ ಪ್ರಾಡಕ್ಟ್ಗಳನ್ನು ತಯಾರು ಮಾಡುವ ಮತ್ತು ಅವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತರಬೇತಿ ಮಾಡುವ ಒಂದು ಶಾಲೆಯನ್ನು ಶುರು ಮಾಡ್ತಾರೆ. ಅಂಥದ್ದೇ ಒಂದು ಶಾಲೆ ಮೊನ್ನೆ ತನಕ, ಅಂದರೆ ಸ್ವಾತಂತ್ರ್ಯ ಸಿಕ್ಕ ಕೆಲವು ವರ್ಷಗಳಿಗೂ ಗುಲ್ಬರ್ಗದಲ್ಲಿ ನಡೀತಾ ಇತ್ತು. ಅದಕ್ಕೆ ನೀವು ಉಸ್ಮಾನಿಯಾ ಬಿಸ್ಕಿಟ್ ಅಂತ ನೀವು ನೋಡ್ತೀರಿ, ಅವರು ತಯಾರು ಮಾಡಿದ ಮತ್ತು ತರಬೇತಿ ಕೊಟ್ಟ ಪದಾರ್ಥಗಳು ಹೆಂಗಿರ್ತಿದ್ವು ಅಂದರೆ ಅವಕ್ಕೆ ಫ್ರಿಜ್ ಬೇಕಾಗಿಲ್ಲ, ಅವನ್ನು ನೀವು ಓಪನ್ ಆಗಿ ಇಟ್ಟು ಬಹಳ ದಿವಸ ಕೆಡಲಾರದಂತೆ ನೋಡ್ಬೋದಾಗಿದೆ. ಹೀಗಾಗಿ ಸುರ್ಮಾಲಿ ಬ್ರೆಡ್ ಅಂತ ಸಿಗ್ತದೆ ಗುಲ್ಬರ್ಗದಲ್ಲಿ, ಅದು ಬಿಸಿಲಿಗೆ ಹಾಳಾಗೋದಿಲ್ಲ, ಅದನ್ನು ಫ್ರಿಡ್ಜಲ್ಲಿ ಇಡಬೇಕಾಗಿಲ್ಲ. ಇದನ್ನು ಈ ರೀತಿ ತರಬೇತಿ ಕೊಡಲಿಕ್ಕೆ ಶುರು ಮಾಡ್ತಾನೆ. ಆನಂತರ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡ್ತಾನೆ. ಕಡಿಮೆ ಅಪರಾಧಕ್ಕೆ ಕಡಿಮೆ ಶಿಕ್ಷೆ, ಹೆಚ್ಚಿನ ಅಪರಾಧಕ್ಕೆ ಹೆಚ್ಚಿನ ಶಿಕ್ಷೆ. ಯಾರೋ ಒಬ್ಬರಿಗೆ ಸಾವು ಆದರೆ, ಯಾರೋ ಒಬ್ಬರಿಗೆ ಹತ್ಯೆ ಮಾಡಿದರೆ ಅವರಿಗೆ ಮರಣದಂಡನೆ ಶಿಕ್ಷೆ ಆಗಬೇಕು, ಅದನ್ನು ರಾಜಿ ಮೂಲಕ ಸಂಧಾನ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವ ಕಾನೂನನ್ನು ಬರೀತಾನೆ. ಆಮೇಲೆ ಹೆಣ್ಣು ಮಕ್ಕಳು ವಿಧವೆಯರಾದರೆ ಅವರಿಗೆ ಗಂಡನ ಮೇಲೆ ಅವರು ಅವಲಂಬನೆ ಆಗಬೇಕಾಗಿಲ್ಲ, ಅವರಿಗೆ ನಾವು ಬೇರೆ ರೀತಿ ಸ್ಕಿಲ್ ಕಲಿಸ್ಕೊಡ್ತೇವೆ, ಕೌಶಲ್ಯ ಕಲಿಸ್ಕೊಡ್ತೇವೆ ಅಂತ ಅವರು ಕೌಶಲ ತರಬೇತಿ ಶಾಲೆಗಳನ್ನು ಶುರು ಮಾಡ್ತಾನೆ. ಆಮೇಲೆ ತನ್ನ ಬಿಡುವಿನ ವೇಳೆಯಲ್ಲಿ ಇಂಗ್ಲೀಷ್ ಸಾಹಿತ್ಯದ ಮೈಲುಗಲ್ಲುಗಳು ಅಂತ ಹೆಸರು ಮಾಡಿರುವ ಕೆಲವು ಕಾದಂಬರಿಗಳನ್ನು ಬರೀತಾನೆ. ನನಗೆ ಅದರಲ್ಲಿ ಭಾಳ ಮಜಾ ಅಂತ ಅನಿಸೋದು, ಅವನು ಮೊದಲ ಪ್ರಾಬಬ್ಲಿ ಇಂಗ್ಲೀಷ್ನಲ್ಲಿ ಟಿಪ್ಪು ಸುಲ್ತಾನನ ಮೊದಲ ಬಗ್ಗೆ ಪುಸ್ತಕ ಬರೀತಾನೆ, ಪ್ರಿನ್ಸ್ ಟಿಪ್ಪು ಸುಲ್ತಾನ್ ಆ್ಯಂಡ್ ದಿ ಟೇಲ್ ಆಫ್ ದಿ ಮರಾಠ ವಾರ್, ಮೈಸೂರು ವಾರ್ ಅಂತ ಒಂದು ಪುಸ್ತಕ ಬರೀತಾನೆ. ಆನಂತರ ಭಾಳ ರೊಮ್ಯಾಂಟಿಕ್ ಆದ ಎರಡು ಕಾದಂಬರಿಗಳು, ತಾರಾ ಮತ್ತು ಸೀತಾ ಅಂತ, ಮರಾಠ ರಾಣಿಯರ ಬಗ್ಗೆ ಕಾದಂಬರಿ ಬರೀತಾನೆ. ತನ್ನ ಜೀವನ ಚರಿತ್ರೆ ಬರೀತಾನೆ, ಅದರ ಹೆಸರು ಅ ಸ್ಟೋರಿ ಆಫ್ ಮೈ ಲೈಫ್. ಇನ್ನೊಂದು ತಂಬಾಕು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಟೊಬ್ಯಾಕೋ ಅಂತ ಒಂದು ಪುಸ್ತಕ ಬರೀತಾನೆ. ಒಂದು ನಾನ್ ಫಿಕ್ಷನ್ ಪುಸ್ತಕ ಬರೀತಾನೆ, ಮೆಗಾಲಿಥಿಕ್ ಟೋಮ್ಸ್ ಆ್ಯಂಡ್ ಅದರ್ ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಆಫ್ ದಿ ಡೆಕ್ಕನ್ ಅಂತ. ಈಗ ನೀವು ಸಂಗನಕಲ್ ಅಂತ ನಾವೇನು ಹೇಳ್ತೇವೆ ಬಳ್ಳಾರಿಯಲ್ಲಿ ಇದೆ, ಅದು ಪ್ರಾಗೈತಿಹಾಸಿಕ ಕಾಲದ್ದು. ಜನರು ತಮ್ಮ ಮನೆಯಲ್ಲಿ ಯಾರು ಸತ್ತಾಗ ಅವ್ರನ್ನ ಹೂಳಲಿಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತಲ್ಲಿ ಕಾಣಬಹುದು. ಅಥವಾ ನೀವು ಕನಕಗಿರಿ ಹತ್ರ ಅಥವಾ ಯಾದಗಿರಿಯಲ್ಲಿ ಎಲ್ಲೆಲ್ಲಿ ನಮಗೆ ಫಾಸಿಲ್ ಏಜ್ನ ಭಾಳ ಹಿಂದಿನ ಕಾಲದ ಮಾನ್ಯುಮೆಂಟ್ಗಳು ಸಿಗ್ತವೆ, ಐತಿಹಾಸಿಕ ಸ್ಥಳಗಳು, ಅದರ ಬಗ್ಗೆ ಅವನು ಬರಿತಾ ಹೋಗ್ತಾನೆ. ಅದು ಒಂದು ದಕ್ಷಿಣ ಭಾರತದ ದಖನ್ನಿನ ಟೆಕ್ಸ್ಟ್ ಬುಕ್ ಥರ ಆಗಿ ಇವತ್ತಿಗೂ ಬಳಸಲ್ಪಡ್ತದೆ. ಇನ್ನು ಭಾಳ ಜನ ಮಿಡೋಸ್ಟೆಲ್ಲರನ್ನು ಗುರ್ತು ಹಿಡಿಯೋದು ಹೆಂಗೆ ಅಂದರೆ, ಅವನು ಬರೆದ ಕನ್ಫೆಷನ್ಸ್ ಆಫ್ ಥಗ್, ಠಕ್ಕನೊಬ್ಬನ ತಪ್ಪಪ್ಪಿಗೆ ಅಂತ, ಅಥವಾ ಕದೀಮನೊಬ್ಬನ ತಪ್ಪಪ್ಪಿಗೆ ಅಂತ ನಾವು ಹೇಳ್ಬೋದು. ಅದು ಬಹುತೇಕ ಭಾರತೀಯ ಭಾಷೆಗಳಲ್ಲಿ ಅನುವಾದಗೊಂಡಿದೆ. ಕನ್ನಡದಲ್ಲಿ ರವಿ ಬೆಳಗೆರೆಯವರು ಅದನ್ನು ಸ್ವಲ್ಪ ರೋಮಾಂಚನಗೊಂಡು ಸ್ವಲ್ಪ ಬದಲು ಮಾಡಿ ರೇಷ್ಮೆ ರುಮಾಲು ಅನ್ನೋ ಹೆಸರಲ್ಲಿ ಅದನ್ನು ಭಾಷಾನುವಾದ ಮಾಡಿದ್ದಾರೆ. ಇವತ್ತಿಗೂ ಇಂಗ್ಲೀಷಿನ ಕ್ಲಾಸಿಕ್ಗಳಲ್ಲಿ ಒಂದು ಅಂತ ಅದು ಅನಿಸ್ಕೊಳ್ತದೆ. ಮೂರು ಇಂಗ್ಲೀಷ್ ಮತ್ತು ಹಿಂದಿ ಸಿನಿಮಾಗಳು ಆಗಿವೆ. ಮೊನ್ನೆ ಥಗೀಸ್ ಅಂತ ಒಂದು ಪಿಕ್ಚರ್ ಬಂದಿತ್ತು ಇಂಗ್ಲೀಷ್ನಲ್ಲಿ, ಹಿಂದಿಯಲ್ಲೂ ಒಂದು ಬಂದಿತ್ತು, ಅಮೀರ್ ಖಾನ್ ಅವರು ನಟಿಸಿದ್ರು. ಅವೆಲ್ಲವೂ ಅದರ ಮೂಲ ಪುಸ್ತಕ ಕನ್ಫೆಷನ್ಸ್ ಆಫ್ ಅ ಥಗ್. ಅದರಲ್ಲಿ ಅವನು ಬಹಳ ಪೊಲೈಟಾಗಿ ಹೆದ್ದಾರಿ ದರೋಡೆ ಮಾಡುವ ಡಕಾಯಿತರನ್ನು ಹೈವೇ ಮೆನ್ ಅಂತ ಒಂದು ಪದ ಬಳಸ್ತಾನೆ, ಹೆದ್ದಾರಿಕರು ಅಂತ ನೀವು ಅದನ್ನು ಕನ್ನಡದಲ್ಲಿ ಹೇಳ್ಬೋದು. ಅವರು ಯಾವ ರೀತಿ ಕಳ್ತನ ಮಾಡ್ತಿದ್ರು, ಒಂದು ಕರ್ಚಿಫ್ ಇಟ್ಕೊಂಡು ಮನೆ ಕೀಲಿ ಹೆಂಗೆ ತೆಗಿತಾ ಇದ್ರು, ಜನರ ಕುತ್ತಿಗೆ ಹೆಂಗೆ ಕೊಯ್ತಾ ಇದ್ರು. ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದಾಗ ಒಂದು ತಂಡವನ್ನು ಅಫ್ಘಾನಿಸ್ತಾನ್ ಮೂಲದವರು ಒಂದು ತಂಡದವರು ಹೈದರಾಬಾದ್ ಮತ್ತು ಕರ್ನಾಟಕದ ಬಾರ್ಡರಲ್ಲಿ ಕಳ್ಳತನ ಮಾಡ್ತಿರ್ತಾರೆ, ಅವ್ರನ್ನ ಪೊಲೀಸ್ ಹಿಡಿದಿರ್ತಾರೆ. ಅವಾಗ ಅವರು ಏನೇನು ಒಪ್ಕೊಂಡ್ರು, ತಪ್ಪೊಪ್ಪಿಗೆ ಮಾಡಿದ್ರು, ಅದರ ಆಧಾರದ ಮೇಲೆ ಅವನು ಈ ಪುಸ್ತಕ ಬರ್ದಾನೆ. ಅದು ಬಹಳ ರಂಜನೀಯವಾದ ಪುಸ್ತಕ, ಸಣ್ಣದು. ಆದರೆ ಪತ್ತೆದಾರಿ ಕಾದಂಬರಿಗಳು, ಭಾರತೀಯ ಪತ್ತೆದಾರಿ ಕಾದಂಬರಿ ಅಂತ ಕತೆ ಪುಸ್ತಕ ಅಂತ ನೀವೇನಾದ್ರು ಒಂದು ಪಟ್ಟಿ ಮಾಡೋದಾದರೆ ನಾವು ಅದನ್ನು ಅವಶ್ಯವಾಗಿ ಸೇರಿಸಬಹುದಾದಂಥ ಪುಸ್ತಕ. ಅದು ನನಗೆ ತಿಳಿದ ಮಟ್ಟಿಗೆ ಭಾರತೀಯದ ಎಲ್ಲ ಭಾಷೆಗಳಲ್ಲೂ ಅನುವಾದ ಆಗಿದೆ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಏನಂದರೆ, ಬೆಂಗಾಲಿ ಅನುವಾದ ಇಂಗ್ಲೀಷ್ಗಿಂತ ಜಾಸ್ತಿ ಖರೀದಿ ಆಗಿತ್ತು ಅಂತ. ಅದು 1840 ಸುಮಾರಿಗೆ ಹೈದರಾಬಾದಿನಲ್ಲಿಯೇ ಜೀವಿಸಿ ಕೊನೆಗೆ ಇಂಗ್ಲೆಂಡಲ್ಲಿ ಸಾಯೋ ಕಾಲಕ್ಕೆ ಹೋಗಿ ಅಲ್ಲಿ ಅವನು ಟೇಲರ್ ಸಾಕ್ತಾ ಹೋಗ್ತಾನೆ. ಫಿಲಿಪ್ ಮೀರೋಸ್ ಟೇಲರ್ನ ಹೆಸರಿನಿಂದ ಅವನು ಕಟ್ಟಿಸಿದ ಬಾವಿಗಳು
ಅವನು ಕಟ್ಟಿಸಿದ ಬಂದಾರಗಳಿಂದ ಅನೇಕ ಲಕ್ಷ ಎಕರೆಗಟ್ಟಲೆ ಜಮೀನಿಗೆ ನೀರಾವರಿಯಾಗಿದೆ. ಅವನ ಕಟ್ಟಿಸಿದ ಬಾವಿಗಳಿಂದ ನೀರು ಕುಡಿದು ಅನೇಕರು ನಾವು ದೊಡ್ಡವರಾಗಿದ್ದೇವೆ. ಆದರೆ ಭಾರತದ ಕಾಲೇಜುಗಳಲ್ಲಿ, ಭಾರತದ ವಿಶ್ವವಿದ್ಯಾಲಯಗಳಲ್ಲಿ, ಭಾರತದ ಇತಿಹಾಸ ಪುಸ್ತಕಗಳಲ್ಲಿ ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಕೊಡುಗೆ ನೀಡಿದ ಇಂಥ ಮಹನೀಯರ ಬಗ್ಗೆ ನಾವು ಕರೆ ಹೇಳಬೇಕಂದ್ರೆ, ಭಾರತ ಮತ್ತು ಕರ್ನಾಟಕಕ್ಕೆ ಕೊಡುಗೆ ನೀಡಿದ ವಿದೇಶಿ ಮಹನೀಯರ ಬಗ್ಗೆನೇ ಒಂದು ವಿಶೇಷ ಮಾಲಿಕೆ ಸಹಿತ ನಾವು ವಿಚಾರ ಮಾಡಬಹುದು. ಈ ರೀತಿಯ ಮಹನೀಯರ ಬಗ್ಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಧ್ಯಯನ ಆಗಬೇಕು. ಸಮಾಧಿ ಸ್ಥಳ ಇಂಗ್ಲೆಂಡಿನ ನಾರ್ತಂಬರ್ಲ್ಯಾಂಡಲ್ಲಿ ಇನ್ನೂ ಇದೆ. ಅದರಲ್ಲಿ ಅವನು ಭಾರತದ ನೆನಪಿನೊಂದಿಗೆ ಅಂತ ಹೇಳಿ ಅವನ ಮೊಮ್ಮಗಳು ಅಲ್ಲಿ ಬೆಳೆಸಿದ್ದಾಳೆ. ಭಾರತೀಯರು ಕೆಲವರು ಹೋದವರು ಅಲ್ಲೇ ಪಕ್ಕದಲ್ಲಿ ಇರುವ ಇನ್ನೊಬ್ಬ ಭಾರತೀಯ ನಾಯಕನ ಫೋಟೋ ಜಾಗದೊಂದಿಗೆ ಫೋಟೋ ತೆಗೆಸ್ಕೊಂಡು ಬರ್ತಾರೆ ಹೊರತು ಅವರಿಗೆ ಟೇಲರ್ ಬಗ್ಗೆ ಗೊತ್ತಿರುವುದಿಲ್ಲ. ಇಂತಹ ಭಾರತದ ಕರ್ನಾಟಕದ ಜನರ ಬದುಕನ್ನು ಸುದೃಢ ಮಾಡಲಿಕ್ಕೆ, ಸಂಪದ್ಭರಿತ ಮಾಡಲಿಕ್ಕೆ, ಅವರ ಅನುಕೂಲ ಮಾಡಿಕೊಳ್ಳಲಿಕ್ಕೆ ಮಾಡಿಕೊಟ್ಟ ಈ ರೀತಿಯ ವಿಶೇಷ ವ್ಯಕ್ತಿಗಳ ಬಗ್ಗೆ ನಾವು ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ, ನಾಲ್ಕು ಮಂದಿ ತಿಳಿಸೋಣ ಅಂತ ಆಶೆ ಮಾಡ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.